ರಾಜಕೀಯವೇ ಹಾಗೆ, ಇಲ್ಲಿ ಯಾರೂ ಶತ್ರುಗಳಿಲ್ಲ, ಶಾಶ್ವತ ಮಿತ್ರರೂ ಇಲ್ಲ. 6 ತಿಂಗಳ ಹಿಂದಷ್ಟೇ ದಳವನ್ನ ಪಾತಾಳಕ್ಕೆ ತಳ್ಳೋಕೆ ತನ್ನ ತಂಡವನ್ನ ಕಣಕ್ಕಿಳಿಸಿ ಸಂಸದೆ ಸುಮಲತಾ ಸಕ್ಸಸ್ ಆಗಿದ್ದು ಇತಿಹಾಸ. ಈಗ ಸುಮಲತಾ ಅವರ ಭವಿಷ್ಯವೇ ಅಡಕತ್ತರಿಯಲ್ಲಿ ಸಿಲುಕಿದೆ. ಕಮಲ ದಳದ ಮೈತ್ರಿ ಸುಮಲತಾರನ್ನ ಕವಲು ದಾರಿಗೆ ತಂದು ನಿಲ್ಲಿಸಿದೆ. ಇದೇ ಹೊತ್ತಲ್ಲಿ ತನ್ನ ಸಂದೇಶ ವಾಹಕನನ್ನ ದಳಪತಿ ಬಳಿ ಕಳುಹಿಸಿದ್ದಾರೆ. ಇದಕ್ಕೆ ಹೆಚ್ಡಿಕೆ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ನೀಡಿದ್ದಾರೆ. ಅನಿವಾರ್ಯತೆ ಮತ್ತು ಅಸ್ತಿತ್ವ ಎಂಥದ್ದೇ ಶತ್ರುವನ್ನ ಒಂದುಗೂಡಿಸುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಲೋಕಸಭಾ ಚುನಾವಣೆ ಹೊಸ್ತಿಲ್ಲಿ ನಡೀತಾ ಇರುವ ಈ ಬೆಳವಣಿಗೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಜೆಡಿಎಸ್ ಭದ್ರಕೋಟೆ ಛಿದ್ರಗೊಂಡಿದ್ದು ಸಕ್ಕರೆ ನಾಡು ಮಂಡ್ಯ ಹಸ್ತದ ಪಾಲಾಗಿದೆ. ಇದೀಗ ಈ ಪ್ರಾಬಲ್ಯ ಮುರಿದು ಹಾಕಲು ಬಿಜೆಪಿ ದಳ ಒಂದಾಗಿದ್ದು ರಣತಂತ್ರ ಹೆಣೆಯಲಾಗ್ತಾ ಇದೆ. ಇದೇ ಹೊತ್ತಲ್ಲಿ ಸಂಸದೆ ಸುಮಲತಾ ಆಪ್ತ ಮಾಜಿ ಸಿಎಂ ಭೇಟಿ ಸಂಚಲನವನ್ನೇ ಸೃಷ್ಟಿಸಿದೆ. ಎಚ್ಡಿಕೆ ಬಳಿ ಸಂದೇಶ ವಾಹಕನನ್ನ ಕಳುಹಿಸಿದ್ರ ಸುಮಲತಾ. ಕಮಲ ದಳ ಮೈತ್ರಿ ಸ್ವಾಭಿಮಾನಿ ಸಂಸದೆಗೆ ಮಂಡ್ಯ ಮಂಡೇ ಬಿಸಿ. ಮಂಡ್ಯ ಅಂದ್ರೆ ಅದು ರಣರಣ ರಾಜಕಾರಣ. ಇಲ್ಲೇನಿದ್ರೂ ದಳ ಮತ್ತು ಕಾಂಗ್ರೆಸ್ ಮಧ್ಯೆ ವಿರಾಮವಿಲ್ಲದ ಯುದ್ಧ. ಹಳೆ ಮೈಸೂರು ಭಾಗದ ಒಕ್ಕಲಿಗ ಕೋಟೆಗೆ ಮಂಡ್ಯನೇ ಸಾರಥಿ. ಮಂಡ್ಯ ಗೆದ್ದವನು ಇಂಡಿಯಾ ಗೆದ್ದಂತೆ ಅನ್ನೋ ರಾಜ್ಯ ರಾಜಕಾರಣದಲ್ಲಿ ಚಾಲ್ತಿಯಲ್ಲಿರುವ ಪ್ರಸಿದ್ಧ ನಾಣ್ಣುಡಿ. ಹೊಂದಾಣಿಕೆಗೆ ಇಲ್ಲಿ ಜಾಗವಿಲ್ಲ. ಆದ್ರೆ ಬದಲಾದ ರಾಜಕೀಯ ಸುಮಲತರನ್ನ ಕವಲು ದಾರಿಯಲ್ಲಿ ತಂದು ನಿಲ್ಲಿಸಿದೆ. ಭವಿಷ್ಯದ ದಾರಿ ದಿಕ್ಕೆಡುವಂತೆ ಮಾಡಿದೆ. ಕುಮಾರಸ್ವಾಮಿ ಭೇಟಿಯಾದ ಇಂಡುವಾಳು ಸಚ್ಚಿದಾನಂದ. ಎಲೆಕ್ಷನ್ ಹೊಸ್ತಿಲಲ್ಲಿ ಮಂಡ್ಯ ರಾಜಕಾರಣದಲ್ಲಿ ಸಂಚಲನ. ಈವರೆಗೆ ಕತ್ತಿ ಮಸೀತಾ ಇದ್ದ ಗೆದ್ದು ಸೋತ ಎರಡೂ ತಂಡಗಳು ಒಂದೇ ಟೀಮ್ ಆಗಿವೆ. ಇದೇ ಸರಿ ಸಮಯದಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿಯನ್ನ ಸಂಸದೆ ಸುಮಲತಾ ಅಂಬರೀಶ್ ಆಪ್ತ ಇಂಡುವಾಳು ಸಚ್ಚಿದಾನಂದ ಭೇಟಿಯಾಗಿದ್ದಾರೆ. ಈ ಭೇಟಿ ಮಂಡ್ಯ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಸಂಸದೆ ಸುಮಲತಾ ದಾರಿ ಕಾಣದೆ ತನ್ನ ದೂತನನ್ನ ಎಚ್ಡಿಕೆ ನಿವಾಸಕ್ಕೆ ಕಳುಹಿಸಿದ್ರ ಅನ್ನೋ ಚರ್ಚೆ ಶುರುವಾಗಿದೆ. ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಸಂಸದೆ ಸುಮಲತಾ ಬಿಜೆಪಿಗೆ ಬೆಂಬಲ ಸೂಚಿಸಿದ್ರು. ಸದ್ಯ ಲೋಕಸಭೆಗೆ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಮೈತ್ರಿ ಏರ್ಪಟ್ಟಿದೆ. ಮಂಡ್ಯ ಕ್ಷೇತ್ರ ಬಿಜೆಪಿಗ ಜೆಡಿಎಸ್ಗ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಈ ಬೆನ್ನಲ್ಲೇ ಎಚ್ಡಿಕೆಯನ್ನ ಸುಮಲತಾ ಆಪ್ತ ಭೇಟಿಯಾಗಿದ್ದಾರೆ. ಬಿಡದಿ ತೋಟದ ಮನೆಗೆ ಭೇಟಿ ನೀಡಿದ ಇಂಡುವಾಳು ಸಚ್ಚಿದಾನಂದ ಸುಮಲತಾ ಅವರ ರಾಜಕೀಯ ನೆಲೆ ಕುರಿತು ಚರ್ಚೆ ನಡೆಸಿರೋ ಸಾಧ್ಯತೆ ಇದೆ. ಭೇಟಿ ವೇಳೆ ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಉಮೇಶ್ ಉಪಸ್ಥಿತರಿದ್ದರು. ಸುಮಾರು 1 ಗಂಟೆಯ ಕಾಲ ಕುಮಾರಸ್ವಾಮಿ ಜೊತೆ ಚರ್ಚೆಯಾಗಿದೆ. ಇನ್ನು ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿದ ಎಚ್ಡಿಕೆ, 28 ಕ್ಷೇತ್ರ ಗೆಲ್ಲೋದೇ ನಮ್ಮ ಗುರಿ, ಅಗತ್ಯ ಬಿದ್ರೆ ಸುಮಲತಾರನ್ನು ಭೇಟಿ ಮಾಡ್ತೀನಿ ಅಂತ ಹೇಳೋ ಮೂಲಕ ಅಚ್ಚರಿ ಮೂಡಿಸಿದ್ರು. ಎಲ್ಲರೂ ಭೇಟಿ ಮಾಡ್ತಾರೆ, ಈಗ ಅಂತ ಸಮಯ ಬಂದು ಸುಮಲತಾ ಅವರನ್ನು ಭೇಟಿ ಮಾಡ್ತೀನಿ. ಅವರು ಬಿಜೆಪಿನಲ್ಲೇ ಮುಂದುವರಿಯೋದಾದ್ರೆ ಬಿಜೆಪಿಯ ಪರವಾಗಿ ಅವರಿದ್ದರೆ ಅವ್ರನ್ನು ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೇವ, ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದೇವ, ಯಾವುದು ಇನ್ನೂ ನಾವು ಚರ್ಚೆನೆ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥದ್ದು. ಮೈತ್ರಿಯ ಒಂದು ಸಂಬಂಧ ಏನು ಬೆಳೆಸಿದ್ದೇವೆ, 28 ಸ್ಥಾನಗಳು ಈ ಬಾರಿ JDS ಮತ್ತು BJPಯ ಮೈತ್ರಿ ಒಂದು ಹಿನ್ನೆಲೆಯಲ್ಲಿ ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆಯ ಆಶೀರ್ವಾದದಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರತಕ್ಕಂಥ ಅಜೆಂಡಾ. ಪವರ್ ಹೌಸ್ ಆಯ್ತು ಎಚ್ಡಿಕೆ ಫಾರ್ಮ್ ಹೌಸ್. ಸಂದಿಗ್ಧತೆಯಲ್ಲಿ ಸಿಲುಕಿದ್ರ ರವಿ, ಎಚ್ಡಿಕೆ ಭೇಟಿ. ಇನ್ನು ಬಿಡದಿ ಫಾರ್ಮ್ ಹೌಸ್ಗೆ ಮಾಜಿ ಸಚಿವ ಸಿಟಿ ರವಿ ಭೇಟಿ ನೀಡಿ ಮಾಜಿ ಸಿಎಂ ಜೊತೆ ಚರ್ಚಿಸಿದ್ದಾರೆ. ವಿಧಾನಸಭೆ ಸೋತ ಸಿಟಿ ರವಿ ರಾಜಕೀಯ ಗ್ರಾಫ್ ಏರಿಕೆಗೆ ಲೋಕಸಭೆ ಸ್ಪರ್ಧೆ ಬಯಸಿದ್ದಾರೆ. ಒಕ್ಕಲಿಗ ಪ್ರಾಬಲ್ಯದ ಬೆಂಗಳೂರು ಉತ್ತರ ಅಥವಾ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಸ್ಪರ್ಧೆಯ ಒಲವು ಹೊಂದಿದ್ದಾರೆ. ಆದರೆ ಈ ಎರಡೂ ಕ್ಷೇತ್ರದ ಮೇಲೆ ಹಾಲಿ ಸಂಸದರು ಸೇರಿ ಹಲವು ಆಕಾಂಕ್ಷಿಗಳಿದ್ದು ರವಿಗೆ ಭವಿಷ್ಯದ ಭೀತಿ ಆವರಿಸಿದೆ. ಒಟ್ಟಾರೆ ಸಂಕ್ರಾಂತಿ ಬಳಿಕ ಸೀಟು ಹಂಚಿಕೆ ಫೈನಲ್ ಆಗಲಿದ್ದು ಮಂಡ್ಯ ಯಾರಿಗೆ ಅನ್ನೋದೇ ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿದೆ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.